ಹಾಯ್ ಗೈಸ್, ಎಲ್ಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಆಲ್ರೆಡಿ ನೆತ್ತಿ ಮೇಲೆ ಬಂದ್ಬಿಟ್ಟಿದೆ ಬಿಸಿಲು. ಬಿಸಿಲು ಅಂದರೆ ಒಂದು 12 ಗಂಟೆ ಇರ್ಬೋದು ಟೈಮು. ಸೊ ಆಲ್ರೆಡಿ ಬರ್ಡ್ಸ್ಗೆಲ್ಲ ಬಂದು ನೀರೆಲ್ಲ ಇಟ್ಟು ಊಟ ಎಲ್ಲ ಹಾಕಿ ಹೋಗಿದ್ದೀನಿ. ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಓಕೆ ಗೈಸ್, ಇವತ್ತಿಂದು ಕಮೆಂಟ್ಸ್ಗೆ ಹೋಗ್ಬಿಡೋಣ. ಆ್ಯಕ್ಚುಲಿ ತುಂಬ ಕಮೆಂಟ್ಸ್ಗಳು ಮಿಕ್ಕೋಗ್ಬಿಟ್ಟಿದೆ, ಎಷ್ಟೊಂದು ಜನಕ್ಕೆ ಉತ್ತರ ಕೊಡೋದಿದೆ. ಸೊ ಸ್ವಲ್ಪ ಟೈಮ್ ಸಿಗ್ದಿರ ಕಾರಣ ಡೈಲಿ ವೀಡಿಯೋಸ್ ಹಾಕಿಲ್ಲ ಅಷ್ಟೇ, ತಾನೆ ಕೆಡ್ಸ್ಕೊಬೇಡಿ. ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಬರ್ತಾ ಇರ್ತವೆ. ನೆಕ್ಸ್ಟು ಇವಾಗ ಕಮೆಂಟ್ ಸೆಕ್ಷನ್ಗೆ ಹೋಗೋಣ. ಇವತ್ತಿನ ಮೊದಲನೆಯ ಕಮೆಂಟು ಬಂದ್ಬಿಟ್ಟು, ಅಣ್ಣ ನಮ್ಮ ಬಜ್ಜಿ ಎಗ್ಗಿಟ್ಟು ಮಡಕೆಯಿಂದ ಕೆಳಗೆ ಬೀಳಿಸ್ತಾ ಇದೆ, 2 ಸತಿ ಆಯಿತು ಅಣ್ಣ, ಏನು ಮಾಡಬೇಕು ಹೇಳಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಅದು ಏನಕ್ಕೆ ಅಂತಂದರೆ, ಇನ್ಫರ್ಟೈಲ್ ಎಗ್ಸ್ ಇಟ್ಟಿದ್ದೀನಿ ಅಂತ ಅದಕ್ಕೇನಾದ್ರು ಗೊತ್ತಾಗುತ್ತೆ, ಅದು ಗೊತ್ತಾಗೇ ಆಗುತ್ತೆ ಇನ್ಫರ್ಟೈಲ್ ಎಗ್ಸ್ ಇದೆ ಅಂತ. ಅವಾಗ ಮಾತ್ರ ಅದು ಬಿಸಾಕುವಂಥದ್ದು, ಇಲ್ಲಾಂತಂದರೆ ಬಿಸಾಕಲ್ಲ. ಸೊ ನೀವೇನು ಮಾಡ್ಬೋದು ಅನ್ನೋದನ್ನ ನೀವು ಕೇಳಿದ್ರೆ, ಫೀಮೇಲ್ನ ಚೇಂಜ್ ಮಾಡ್ಬೋದು. ಯಾಕಂದರೆ ಫೀಮೇಲು ಮೋಸ್ಟ್ ಪ್ರಾಬ್ಲಿ ಅದು ಹುಟ್ಟದಾಗಿಂದ ಅಥವಾ ಮಡ್ಕೇನಾರ ಕೊಟ್ಟಿದ್ರೆ ಅದಕ್ಕೆ ಅದು ಆ ಥರ ಚಾರ್ಜಸ್ ಕೊಡಿರುತ್ತೆ. ಅಂದರೆ ಇವಾಗ ಅದು ಫಸ್ಟಿಂದನೂ ಅದನ್ನೇ ಅಭ್ಯಾಸ ಮಾಡ್ಕೊಂಬಂದು ನಿಮ್ಮನೆ ತಂದ ಮೇಲೂ ಕೂಡ ಅದೇ ಮಾಡ್ತಾ ಇದೆ ಅಂತಂದರೆ ಅದು ಕಂಟಿನ್ಯೂ ಆಗೇ ಆಗುತ್ತೆ. ಹಂಗಾಗಿ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು, ಹುಷಾರಾಗಿ ನೋಡಿಕೊಂಡು ಚೇಂಜ್ ಮಾಡಬೇಕಾಗತ್ತೆ ಫೀಮೇಲ್ನ. ನೆಕ್ಸ್ಟು ಗಿವ್ ಅವೇ ಬ್ರೋ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಬ್ರೋ ಆ್ಯಕ್ಚುಲಿ 5K ಗಿವ್ ಅವೇ ಮಾಡಿದ್ದೀನಿ, ನೆಕ್ಸ್ಟ್ ಗಿವ್ ಅವೇ ಬಂದ್ಬಿಟ್ಟು 10K ಸಬ್ಸ್ಕ್ರೈಬರ್ಸ್ಗೆ. ಸೊ 10K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಗಿವ್ ಅವೇ ಕೊಡ್ತೀನಿ ಈಗಲೇ ಅಂತ ಹೇಳಿ. 10K ಸಬ್ಸ್ಕ್ರೈಬರ್ಸ್ ಆಗಿ ನೆಕ್ಸ್ಟ್ ದಿನವೇ ನಾನು ವೀಡಿಯೋ ಹಿಂಗೆ ವ್ಲಾಗ್ ಮಾಡ್ತಾ ಇರ್ತೀನಲ್ಲ, ವ್ಲಾಗ್ ಮಾಡ್ಕೊಂಡು ಹಂಗೆ ಗಿವ್ ಅವೇ ಅನೌನ್ಸ್ ಮಾಡ್ತೀನಿ. ಅದಕ್ಕೇನು ಕ್ರೈಟೀರಿಯಾ, ಹೇಗೆ ಗೆಲ್ಬೋದು ನೀವು ಅಂತ ಖಂಡಿತವಾಗ್ಲೂ ಗಿವ್ ಅವೇ ಕೊಡ್ತೀನಿ. 5K ಕೊಟ್ಟಿದ್ದೆ, 10K ಕೊಡ್ತೀನಿ. ಇವಾಗ ಸದ್ಯಕ್ಕೆ ಯಾವುದು ಮರಿಗಳು ಎಲ್ಲ ಇಲ್ವಲ್ಲ, 10K ಅಷ್ಟೊಳಗೆ ಆಗುತ್ತೆ ನೋಡೋಣ. ಎಷ್ಟು ಬೇಗ 10K ಮಾಡ್ತೀರೋ ಅಷ್ಟು ಬೇಗ ಒಂದು ಗಿವ್ ಅವೇ ಕೊಡ್ತೀನಿ. ಫಸ್ಟ್ ವ್ಯೂ ಫಸ್ಟ್ ಲೈಕ್ ಅಂತ ಕೇಳಿದ್ದಾರೆ, ಹೇಳಿದ ಕಮೆಂಟ್ ಹಾಕೋರೆ ಪುನೀತ್ ಅವರು, ಥ್ಯಾಂಕ್ ಯು ಸೋ ಮಚ್ ಬಾ. ಮತ್ತೆ ಥ್ಯಾಂಕ್ಸ್ ಫಾರ್ ರಿಪ್ಲೈಯಿಂಗ್ ಮೈ ಕಮೆಂಟ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಪರ್ಲ್ ಅವರೇ. ಅದು ಹೆಸರುಗಳು ಗೊತ್ತಾಗಲ್ಲ ನನಗೆ, ದಯವಿಟ್ಟು ಶ್ರಮಿಸ್ಬೇಕು. ಐಡಿಗಳು ಏನೇನು ತೋರಿಸುತ್ತೋ ಅದು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ನೆಕ್ಸ್ಟು ಹಾಯ್ ಬ್ರೋ, ಭರತ್ ಕುಮಾರ್ ಸೂಪರ್ ಬ್ರೋ ಯುವರ್ ವೀಡಿಯೋಸ್ ಅಂತ ಹೇಳಿದ್ದಾರೆ, ಕ್ರಿಕೆಟ್ ಗೇಮಿಂಗ್ಗಳು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಈ ಸಲ ಕಪ್ ನಮ್ಮದೇ, ಜೈ ಆರ್ ಸಿ ಬಿ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಹೌದು ಬ್ರೋ, ಆ್ಯಕ್ಚುಲಿ WPL ಅಂದರೆ ವುಮೆನ್ ಪ್ರೀಮಿಯರ್ ಲೀಗ್ ಅವರು ಅಲ್ಲೇ ಚಾಂಪಿಯನ್ಸ್ ಆಗಿಬಿಟ್ರು ನಿನ್ನೆ ತಾನೇ ಗೆದ್ದವರೆ. ನೆಕ್ಸ್ಟು ಡಬಲ್ ಧಮಾಕ ಥರ ಮೆನ್ಸ್ ಕಪ್ಪು ಕೂಡ ನಮ್ಮದೇ, ತಲೆ ಕಷ್ಟಿಲ್ಲ, ಈ ಸಲ ಕಪ್ ನಮ್ಮದೇ. ನೆಕ್ಸ್ಟು ಕುಮಾರ್ ಅವರು ಕಮೆಂಟ್ ಮಾಡಿರೋದು, ನೈಸ್ ಬ್ರೋ ಅಂತ. ನೆಕ್ಸ್ಟು ಬ್ರೋ, ಐ ಆಮ್ ಅ ನ್ಯೂ ಬ್ರೀಡರ್, ಮೈ ಲವ್ ಬರ್ಡ್ಸ್ ವೆಂಟ್ ಒನ್ಸ್ ಇನ್ ನೆಸ್ಟ್ ಆ್ಯಂಡ್ ಕೇಮ್ ಔಟ್ ವೆನ್ ಇಟ್ ಲೇಗ್ಸ್. ಬ್ರೋ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಲತಾ ಅವರೇ, ಲತಾ ವೆಂಕಟೇಶ್ ಅವರು ಏನು ಹೇಳ್ಬೇಕಂತಂದರೆ, ಫಸ್ಟು ಬರ್ಡ್ಗಳು ಆ್ಯಕ್ಚುಲಿ ಈ ಬೇಸಿಗೆಗಾಲದಲ್ಲಿ ಒಳಗಡೆ ಹೋಗಲ್ಲ. ಹೋದ್ರೂ ಏನಾಗುತ್ತೆ ಅಂದರೆ, ನಾನು ಯಾವಾಗಲೂ ಓದ್ಬಿಡಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಮೊಟ್ಟೆ ಇಡುತ್ತೆ. ಬಟ್ ಮರಿ ಮಾಡುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಮರಿ ಮಾಡೋದು ಅಥವಾ ಮೊಟ್ಟೆ ಇಟ್ಟಿರೋ ಟೈಮಲ್ಲಿ ಸೆಕೆ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ತೋರಿಸಿದ್ದೀನಿ, ಸೆಕೆ ಆಗಿ ಅದು ಬಟ್ಲಲ್ಲೇ ಬಂದು ಸ್ನಾನ ಮಾಡ್ತಾ ಇತ್ತು. ಸೊ ಹಂಗಾಗಿ ನಾನು ಹೊಸ ಒಂದು ಬಟ್ಲಿಟ್ಟಿದ್ದೇನೆ ಸ್ನಾನ ಮಾಡೋಕ್ಕೆ ಅಂತ. ಸೊ ನೀವೇನಾರು ಆ ಥರ ಮಾಡಿದ್ರೆ ಅದು ಏನಾಗ್ಬಿಡುತ್ತೆ, ಆ ಬರ್ಡ್ಗೆ ಸೆಕೆ ಆಗ್ಬಿಟ್ಟು ಬಂದು ಸ್ನಾನ ಮಾಡಿಬಿಡುತ್ತೆ. ಆ ಸ್ನಾನ ಮಾಡಿದ ನೀರಲ್ಲೇ ಮೈಯೆಲ್ಲ ಒದ್ದಾಗಿರುತ್ತೆ, ಹೋಗ್ಬಿಟ್ಟು ಕಾವಿ ಕುತ್ಕೊಂಬಿಡ್ತೀವಿ ಇನ್ಕ್ಯುಬೇಟ್ ಮಾಡೋಕ್ಕೆ. ಸೊ ಮೊಟ್ಟೆ ಎಲ್ಲ ಡೆತ್ ಇನ್ ಶೆಲ್ಲು ಇನ್ಫರ್ಟೈಲ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಹೇಳೋದು, ಬೇಸಿಗೆಗಾಲದಲ್ಲಿ ಬ್ರೀಡ್ ಮಾಡಿಸ್ಬೇಡಿ. ಇವಾಗ ನೆಕ್ಸ್ಟ್ ಒಳಗಡೆ ಹೋಗಿ ಬರ್ತಾ ಇದೆ, ದಯವಿಟ್ಟು ನೀವು ಬ್ರೀಡಿಂಗ್ ಬಾಕ್ಸ್ ಅಥವಾ ಮಡಿಕೆ ಏನಿದೆ ಅದನ್ನು ತೆಗ್ದಿಡಿ. ನಮಗೆ ಇರೋಕ್ಕಾಗಲ್ಲ, ಮೋಲ್ಡ್ ಕಾಯ್ದಿರೋದ್ರಿಂದ ರಾತ್ರಿ ಫುಲ್ ಸೆಕೆ ಇರುತ್ತೆ. ಇನ್ನು ಪಾಪ ಬರ್ಡ್ಸ್ಗಳು ಅವಕ್ಕೆ ನಮ್ಮ ಥರ ಈ ಥರ ಚಿಕ್ಕಿಗೂ ಕೂರಲಿಲ್ಲ, ನೀವು ಅದೊಂದು ಅರ್ಥ ಮಾಡ್ಕೊಬೇಕು. ಏನಂತಂದರೆ ಅದು ಫುಲ್ ಬಾಡಿ ಫುಲ್ ಫೆದರ್ ಇರೋದ್ರಿಂದ ಅದಕ್ಕೆ ಹೀಟ್ ಇನ್ನೂ ಜಾಸ್ತಿ ಇರುತ್ತೆ. ನೀವು ಹೇಳ್ಬೋದು ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ಹೊರಗಡೆ ಬಿಸಿಲಿದೆ, ಬಟ್ ಇಲ್ಲಿ ನನಗೆ ಕೂಲಾಗೇ ಇದೆ. ಬಟ್ ಬರ್ಡ್ಸ್ ಬಾಡಿ ಕೂಲಾಗಿರಲ್ಲ, ಟೆಂಪ್ರೇಚರ್ ಅನ್ನೋದು ಬಾಡಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಾಡಿ ಟೆಂಪ್ರೇಚರ್ ಹೈಯಾಗೆ ಇರುತ್ತೆ ಅದು ಬೇಸಿಗೆಗಾಲದಲ್ಲಿ. ಸೊ ಹಂಗಾಗಿ ನಾನು ಎಕ್ಸಿಟ್ ಫ್ಯಾನು ಕೂಡ ಯಾವಾಗಲೂ ಆನ್ ಮಾಡಿರ್ತೀನಿ. ಆಮೇಲೆ ಫುಲ್ಲು ಗಾಳಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕೂಲಾಗಿದೆ, ಜಾಗ ಕೂಲಾಗಿದ್ದಷ್ಟು ಬರ್ಡ್ಸ್ ಕೂಲಾಗಿರ್ತವೆ ಅಂದ್ಬಿಟ್ಟು ನಾವು ಬ್ರೀಡ್ ಮಾಡ್ಸೋಕ್ಕಾಗಲ್ಲ. ಎಷ್ಟೋ ಜನ ತಪ್ಪು ತಿಳ್ಕೊಂತಾರೆ ಏನಂತಂದರೆ, ಓ ಇಲ್ಲಿ ಜಾಗ ಕೂಲಾಗಿದೆ, ಇಲ್ಲೇನು ಬಿಸಿ ಆಗಲ್ಲ ಅಂದ್ಬಿಟ್ಟು ಬ್ರೀಡ್ ಮಾಡ್ಸೋಕೆ ಹೋಗ್ಬಿಡ್ತಾರೆ. ಬಟ್ ಅದು ಹೇಳೋಕ್ಕಾಗಲ್ಲ. ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ಮೊನ್ನೆ ನಾನು ಇಲ್ಲಿ ಇವಾಗ ನಾನು ಕೂತಿದ್ದಾಗ ಇವಾಗ ತಣ್ಣಗೆ ಇದೆ ಇಲ್ಲಿ, ಹೊರಗಡೆ ಫುಲ್ ಬಿಸಿಲಿದೆ ಸೆಕೆ, ಆದರೂ
ಕೂಡ ಇಲ್ಲಿ ತಣ್ಣಗಿದ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ಬರ್ಡ್ ನೀರಲ್ಲಿ ಸ್ನಾನ ಮಾಡೇ ಬಿಡ್ತು. ಅಂದ್ರೆ ಮೊಟ್ಟೆ ಇಕ್ಕಿರ್ಲಿಲ್ಲ, ಬಟ್ ನಾರ್ಮಲ್ ಆಗಿ ಫ್ರೀ ಬ್ಲೇಡ್ ಕೆಜಲೇ ಇತ್ತು, ಹೋಗಿ ನೀರಲ್ಲಿ ಸ್ನಾನ ಮಾಡೇ ಬಿಡ್ತು. ಸೊ ಅದು ಬಾಡಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ಸ್ನಾನ ಮಾಡ್ಬಿಟ್ಟು ಏನಾರ ಮೊಟ್ಟೆ ಮೇಲೆ ಕೂತ್ರೆ ಆ ಕಡೆ ಮೊಟ್ಟೆನೂ ವೇಸ್ಟ್ ಆಗುತ್ತೆ, ಈ ಕಡೆ ಟೈಮು ವೇಸ್ಟ್ ಆಗುತ್ತೆ ನಿಮ್ದು. ಸೊ ಹಂಗಾಗಿ ಬೇಸಿಗೆಗಾಲದಲ್ಲಿ ಬ್ರೀಡ್ ಮಾಡಬೇಡಿ ಅಂತ ಹೇಳೋದು. ಆಮೇಲೆ ಬರ್ಡ್ಸ್ಗು ಕೂಡ ಒಂದು ಸಮ್ಮರ್ ಹಾಲಿಡೇಸ್ ಥರ ಸಿಗುತ್ತೆ. ಈಗ ನೀವು ಮಕ್ಕಳುಗಳು ಎಲ್ಲ ಸ್ಕೂಲ್ ಎಕ್ಸಾಮ್ ಎಲ್ಲ ಮುಗಿದಾದ್ಮೇಲೆ ಬೇಸಿಗೆ ರಜಾ ಅಂತ ಕೊಡ್ತಾರಲ್ಲ, ಸೊ ಅದೇ ಥರನೇ ಬರ್ಡ್ಸ್ಗಳಿಗೂ ಕೂಡ ಅಷ್ಟೇ. ವರ್ಷ ಪೂರ್ತಿ ಬ್ರೀಡ್ ಮಾಡಿರ್ತವೆ, ಅದಕ್ಕೂ ಒಂದು ಬೇಸಿಗೆ ರಜಾ ಅಂತ ಸಿಗೋ ಥರ ನಾವು ಮಾಡ್ತೀವಿ ಅಷ್ಟೇ, ಏನು ಬೇರೆ ಏನಿಲ್ಲ. ನೆಕ್ಸ್ಟ್ ಕಮೆಂಟು ಅನೂಪ್ ಕುಮಾರ್ ಅವ್ರು ಕಮೆಂಟ್ ಮಾಡಿರೋದು, ಎನಿ ಬರ್ಡ್ಸ್ ಫಾರ್ ಸೇಲ್ ಅಂತ ಕೇಳಿದರೆ. ಹೌದು ಬ್ರೋ, ಇದಾವೆ ಬರ್ಡ್ಸ್ಗಳು. ನೀವು ಜಸ್ಟ್ ನನಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಇರುತ್ತೆ, ಮತ್ತೆ ನಿಮ್ಮ ಕಮೆಂಟ್ಸ್ಗಳು ಕೂಡ ನಂಬರ್ ಇರುತ್ತೆ. ವಾಟ್ಸಪ್ ನಂಬರು 9380996999 ಇದೇ ನಂಬರು, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬ್ರೋ. ನೆಕ್ಸ್ಟು ವೀರೇಶ್ ಅವ್ರು ಕಮೆಂಟ್ ಮಾಡಿರೋದು, ಅಣ್ಣ ನಮ್ಮ ಬಜ್ಜಿ ತೆಗಿಟ್ಟು ಮಡಕೆ ಇಂದ ಕೆಳ. ಓ, ಇದು ಆಲ್ರೆಡಿ ಓದಿದ್ನಲ್ಲ, ಅದೇ ಕಮೆಂಟ್ ಅನ್ಸುತ್ತೆ. ಹೌದೌದು, ಅದೇ ಕಮೆಂಟೇ, ನಾನು ಅದನ್ನೇ ಓದ್ತಾ ಇದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ಇವಾಗ ರಜತ್ ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ನಮ್ಮ ಬಜ್ಜಿ ಫೆದರ್ಸ್ ಉದುರ್ತಿದೆ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಮನೇಲೂ ಕೂಡ ಹೆವಿ ಫೆದರ್ಸ್ ಉದುರ್ತಾ ಇದೆ. ಏನಕ್ಕೆ ಅಂತಂದರೆ ಈ ಸೆಕೆಗಾಲದಲ್ಲಿ ಸ್ವಲ್ಪ ಮೋಲ್ಟಿಂಗ್ ಆಗುತ್ತೆ ಬರ್ಡ್ಸ್ಗಳಿಗೆ. ನಾನು ಇವಾಗ ತೋರಿಸೋದಾದರೆ ಈಗ ಯಾವ ಬರ್ಡ್ಸ್ಗಳು ಕಾಣ್ತಾ ಇಲ್ಲ, ಎಲ್ಲ ಮಲ್ಕೊಂಡವ್ರೆ. ಇವಾಗ ಸ್ವಲ್ಪ ನಿದ್ದೆ ಮಾಡೋ ಟೈಮ್ ಥರ ಮಲ್ಕೊಂಡು ಮಧ್ಯಾಹ್ನ. ಏನಂತಂದರೆ ವೈಟ್ ಕಲರ್ ಹೇರ್ ಥರ ಬರ್ತಾ ಇರುತ್ತೆ, ಒಂದು ಗಟ್ಟಿಯಾಗಿರೋದು ಮುಳ್ಳು ಥರ, ಮುಳ್ಳು ಗೊತ್ತಲ್ಲ ಆ ಥರ ಬರ್ತಾ ಇರುತ್ತೆ. ಸೊ ಆ ಥರ ಬರ್ತಾ ಇದ್ರೆ ಅದು ಹಳೆ ಫೆದರ್ ಸುಧರಿಸಿ ಹೊಸ ಫೆದರ್ ಬರೋವಂಥ ಟೈಮ್ ಇವಾಗ ಬೇಸಿಗೆಗಾಲ. ಆಮೇಲೆ ಅದು ಮೋಲ್ಟಿಂಗ್ ಅಂತೀವಿ ನಾವು, ಎಲ್ಲ ಬರ್ಡ್ಸಲ್ಲೂ ಮೋಲ್ಟಿಂಗ್ ಆಗುತ್ತೆ. ಇವಾಗ ಸದ್ಯಕ್ಕೆ ಕಾಕ್ಟೇಲಲ್ಲಿ ಮೋಲ್ಟಿಂಗ್ ನನಗೆ ಕಾಣ್ತಾ ಇಲ್ಲ, ನಮ್ಮ ಕಾಕ್ಟೇಲಲ್ಲಿ ಯಾವುದು ಕೂಡ, ಬಟ್ ಕಾಕ್ಟೇಲ್ದು ಕೂದಲು ಉದುರ್ತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ಅದು ಕೂಡ ಮೋಲ್ಟಿಂಗ್ ಆಗ್ತಾ ಇರ್ಬೋದು. ಬಟ್ ಬಜ್ಜಿಸಲ್ಲಂತೂ 101% ಅದು ಮೋಲ್ಟಿಂಗ್ ಆಗ್ತಾ ಇದೆ, ಎಷ್ಟೊಂದು ಬರ್ಡ್ಸ್ಗಳು ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ನಿಮ್ಮ ಬರ್ಡ್ಸ್ಗಳು ಮತ್ತೆ ಬರುತ್ತೆ ಬ್ರೋ ಕೂದಲು, ಅದು ಏನಕ್ಕೆ ಬೀಳುತ್ತೆ ಅಂತಂದ್ರೆ ಮೋಲ್ಟಿಂಗ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಬೀಳ್ತಾ ಇರುತ್ತೆ ಅಷ್ಟೇ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಕೆಲವರು ಹೆದರ್ಕೊಂಬಿಡ್ತಾರೆ ಅದು ಏನಾದ್ರು ಫುಲ್ ಕೂದಲು ಉದ್ರೋಗ್ಬಿಟ್ರೆ ಏನು ಮಾಡೋದು ಆ ಥರ ಅಂತ. ಸೊ ಅದು ನ್ಯಾಚುರಲ್ ಬ್ರೋ. ನೆಕ್ಸ್ಟು ಬ್ರೋ, ಬ್ರದರ್ ನನ್ನ ಕಾಕ್ಟೇಲ್ಸ್ 1 ಎಗ್ ಲೇ ಮಾಡಿದೆ, ಬಟ್ 3 ಡೇಸ್ ಆದರೂ 1 ಎಗ್ ಇದೆ, ಏನು ಪ್ರಾಬ್ಲಮ್ ಬ್ರೋ? ಅದು ಡಿಪೆಂಡ್ಸ್ ಆಗುತ್ತೆ ಬ್ರೋ, ಅದು ಕನ್ಫರ್ಮ್ ಆಗಿ ನೀಟಾಗಿ ಮೇಟಿಂಗ್ ಆಗಿ ಮೊಟ್ಟೆ ಇಕ್ಕಿದ್ರೆ ಒಂದು 2 to 3 ಡೇಸ್ ಗ್ಯಾಪಲ್ಲಿ ಇನ್ನೊಂದು ಮೊಟ್ಟೆ ಇಡುತ್ತೆ, ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ನೆಕ್ಸ್ಟು ಇನ್ನೊಬ್ರು ಕಮೆಂಟ್ ಮಾಡಿರೋದು, ಇವ್ರ ಹೆಸರು ನನಗೆ PSY ಶೋ ಅಂತಲೇ ಇದೆ ಗೊತ್ತಿಲ್ಲ, VAM ಅಂತ ಮಾತ್ರ ನನಗೆ ಅರ್ಥ ಆಗಿದೆ. ವಾಮ್ ಗ್ರೀನ್ ಕಲರ್ದು ಟೈರ್ ಬ್ರೋ, ಜಾವಾ ಫಿನ್ಸ್ ತನ್ನಿ ಬ್ರೋ ಪ್ಲೀಸ್ ಅಂತ ಹಾಕಿದ್ದಾರೆ ಬ್ರೋ. ತರೋಣ ಖಂಡಿತವಾಗಿ, ಅದನ್ನು ನೀವು ಹೇಳ್ದಂಗೆ ಅದೇ ಥರನೇ ಕೇಜ್ನು ಕೂಡ ನೋಡಿ, ನಮ್ಮ ವ್ಯೂವರ್ಸ್ ಸಜೆಸ್ಟ್ ಮಾಡಿದ್ದು ಹಿಂಗಡೆ ಕೇಜ್ ಚೆನ್ನಾಗಿಲ್ಲದ್ರೆ ಕೇಜ್ ಆಚೆ ಬಿಸಾಕಿ ಅಂತ ಹೇಳಿದ್ವಿ. ಸೊ ಅದೇ ಥರನೇ ನಾನು ಯೋಚನೆ ಮಾಡ್ಬಿಟ್ಟು ಇವಾಗ ಹೆಂಗೆ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಲೇ ಇಲ್ಲಪ್ಪ, ಯಾರ್ಯಾರು ಕಮೆಂಟ್ ಮಾಡಿಲ್ಲ ಮಾಡಿ. ಈ ಥರ ನೀವು ಲಾಸ್ಟ್ ವೀಡಿಯೋಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ನನ್ನಿಂದ ಯಾವ ಥರ ಒಂದು ಹಳೆ ಕೇಜ್ ಇತ್ತು, ಹಳೆ ಕೇಜ್ನ ಬಿಸಾಕಿದ್ದೀನಿ ಅಂತ. ಸೊ ಹಳೆ ಕೇಜ್ ಬಿಸಾಕಿದ್ಮೇಲೆ ಇವಾಗ ಹೊಸ ಸೆಟಪ್ ಮಾಡಿದ್ದೀನಿ ಹಿಂಗಡೆ ಕೇಜ್ಗಳನ್ನ, ಹಳೆ ಕೇಜ್ನ ಬಿಸಾಕ್ಬಿಟ್ಟು. ಸೊ ಇದು ಯಾವ ಥರ ಕಾಣ್ತಾ ಇದೆ ನಿಮಗೆ ಈಗ, ನಮ್ದು ಪರ್ಫೆಕ್ಟ್ ಆಗಿದೆಯಾ ಅಥವಾ ಇನ್ನು ಯಾವ್ದಾರ ಚೇಂಜಸ್ಗಳನ್ನ ಮಾಡ್ಬೇಕು ಅನ್ನೋದು ಹೇಳಿ. ಇದೊಂದು ಕೇಜ್ ಇರಲಿ ದಯವಿಟ್ಟು, ಇದನ್ನು ಬೇಡ ಅನ್ಬಿಡಿ. ಏನಕ್ಕೆ ಅಂತಂದರೆ ಇದು ಗ್ರಿಪ್ಪಿಗೆ ಬೇಕೇ ಬೇಕು. ಸೊ ಇದೇ ಥರ ಇತ್ತು ಅದನ್ನು, ಅದೇನಾಯ್ತು ಅಂತಂದರೆ ಅದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ಟಿದೆ, ಹಂಗಾಗಿ ಆ ಕೇಜ್ನ ಬಿಸಾಕಿದ್ದು. ಸೊ ನೀವು ಹೇಳ್ದಂಗೆ ಅದೇ ಈ ಕೇಜು ಇವಾಗ ಬಿಸಾಕಿದ್ಮೇಲೆ ಸ್ವಲ್ಪ ಈ ಜಾಗನೂ ಆಯಿತು ನಾನು ಕೂತ್ಕೊಂಡು ವಿಡಿಯೋ ಮಾಡೋದಕ್ಕೆ. ನೋಡಿ ಇಲ್ಲಿ ಸ್ವಲ್ಪ ಜಾಗನೂ ಇದೆ,